ದೇಶ ಕಂಡ ಅಪ್ರತಿಮ ನಾಯಕ ಕರ್ನಾಟಕದ ದನಿ ಸಮಾಜ ಪರ ಚಿಂತನೆ ಮೂಲಕ ಸಮಾಜವಾದಿ ಚಿಂತನೆ ಮೂಲಕ ರಾಜ್ಯದಲ್ಲೇ ಹೆಸರು ಗಳಿಸಿರುವಂತಹ ಶಾಂತವೇರಿ ಗೋಪಾಲಗೌಡ ಇಂದು ನೆನಪು ಮಾತ್ರ ಆದರೆ ಅವರ ಆದರ್ಶಗಳು ಚಿಂತನೆಗಳು ಇಂದು ಹಾಳು ಕೊಂಪೆಯಂತಾಗಿದೆ ಅವರ ಹುಟ್ಟೂರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಶಾಂತವೇರಿಯಲ್ಲಿ ಇವತ್ತು ಅವರ ನೆನಪುಗಳು ಮಸಣ ಸೇರಿವೆ ಅವರ ಊರು ಕೊಂಪೆಯಾಗಿದೆ ರಸ್ತೆ ಇಲ್ಲದೆ ಅವರ ಮನೆಗೆ ಯಾವುದೇ ಸಂಪರ್ಕ ಇಲ್ಲ ಅಲ್ಲಿರುವ ಸಮುದಾಯ ಭವನ ಕೂಡ ಹಾಳು ಕೊಂಪೆಯಂತಾಗಿದ್ದು ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಯಾವುದೇ ಜನಪ್ರತಿನಿಧಿಗಳು ಯಾವುದೇ ಸರ್ಕಾರ ಬಂದರೂ ಈ ಬಗ್ಗೆ ಯೋಚಿಸದಿರುವುದು ದುರಂತ ಕೂಡ ಅಲ್ಲಿನ ಊರಿನ ಜನರು ಮಾತನಾಡಿಸಿದ್ದಾಗ ಅತ್ಯಂತ ಹೆಚ್ಚಿನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾವುದು ಅಭಿವೃದ್ಧಿ ಇಲ್ಲ ಇಲ್ಲಿ ಏನು ಮಾಡಿಲ್ಲ ಜತೆಗೆ ಇಲ್ಲೊಂದು ಅವರ ಸ್ಮಾರಕವಾಗಲಿ ಲೈಬ್ರರಿ ಆಗಲಿ ಅಥವಾ ಸಭಾಂಗಣವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡೋದಿರುವುದು ಅವರ ಅಭಿಮಾನಿಗಳಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ ಇಲ್ಲಿಯ ರಾಜಕಾರಣಿಗಳಾಗಲಿ ರಾಜ್ಯ ಮಟ್ಟದ ಸರ್ಕಾರಗಳಾಗಲಿ ಇಲ್ಲೇನು ಮಾಡಿಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ ಯಾವಾಗ್ಲಾರು ಭೇಟಿ ನೀಡಿದ್ರ ಸರ್ಕಾರದ ಪರವಾಗಿ ಯಾರಾದ್ರೂ ಎಲ್ಲ ಕೇಳಿರಬೇಟಿ ತೀರ್ಥಹಳ್ಳಿಯ ಅನೇಕ ಜನಪ್ರತಿನಿಧಿಗಳು ಅವರ ಹೆಸರನ್ನು ಹೇಳಿಕೊಂಡು ಗೆದ್ದಿದ್ದಾರೆ ಹೊರತು ಈ ಬಗ್ಗೆ ಗಮನ ಹರಿಸಿಲ್ಲ ಎಂಬುದು ಅವರ ಅಳಲು ಜೊತೆಗೆ ಇಲ್ಲಿರುವಂಥ ವ್ಯವಸ್ಥೆ ಕೂಡ ಅತ್ಯಂತ ಹೀನಮಟ್ಟವಾಗಿದ್ದು ಸಮಾಜವಾದಿ ನಾಯಕನ ಈ ಊರು ಇಡೀ ನಾಡಿನ ದೌರ್ಭಾಗ್ಯ ಎಂದು ಕೂಡ ವಿಶ್ಲೇಷಿಸಲಾಗುತ್ತಿದೆ ಈ ಬಗ್ಗೆ ಅವರ ಜನ್ಮದಿನ ಮಾರ್ಚ್ ಹದಿನಾಲ್ಕು ಈ ಬಗ್ಗೆ ನಮ್ಮೂರು ಎಕ್ಸ್ಪ್ರೆಸ್ ವಿಶೇಷವಾದ ವರದಿಯನ್ನು ಪ್ರಕಟಿಸಿದೆ ಈ ಇನ್ನಾದರೂ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಿಸಬೇಕು ಎಂಬುದು ಗ್ರಾಮಸ್ಥರ ಮನವಿ ಯಾರು ಬಂದು ಅಂತನು ಗೊತ್ತಾಗಲ್ಲ ಗೋಪಾಲ್ಗೌಡ್ರ ಮನೆ ಎಲ್ಲಿತ್ತು ಏನು ಎಂತನೂ ಗೊತ್ತಿಲ್ಲ